ಮಹಾಮಳೆಗೆ ರಾಯಚೂರು ಜಿಲ್ಲೆಯ ಲಿಂಗಸುಗುರು ತಾಲೂಕಿನ ಗೌಡೂರು ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಅಷ್ಟೇ ಅಲ್ಲದೆ ಮನೆಗೆ ನುಗ್ಗಿದ ನೀರನ್ನು ಹೊರಗಡೆ ಹಾಕುತ್ತಿದ್ದಾರೆ. ಗೌಡೂರು ಗ್ರಾಮದ ಪರಿಸ್ಥಿತಿ ಕೇಳಲು ಯಾವೊಬ್ಬ ಜನಪ್ರತಿನಿಧಿ ಹಾಗೂ ಅಧಿಕಾರಿಗಳು ಬಂದಿಲ್ಲ ಎಂದು ಗ್ರಾಮಸ್ಥರು ಆರೋಪವೊಂದನ್ನು ಮಾಡುತ್ತಿದ್ದಾರೆ. ನಾಲ್ಕು ದಿನಗಳಿಂದ ಎಡೆಬಿಡದೆ ಸುರಿಯುತ್ತಿರುವ ಮಹಾಮಳೆಗೆ ಮನೆಗಳ ಜಲಾವೃತವಾಗಿರುವ ದೃಶ್ಯ ಕಂಡುಬಂದಿದೆ. ಮಳೆ ಬಂದು ಮೂರು ದಿನ ಆಯ್ತು ರೀ, ಊಟ ಇಲ್ದ ಉಪಚಾರ ಇಲ್ದ ಸಣ್ಣ ಸಣ್ಣ ಮಕ್ಕಳು ತಟ್ಕೊಂಡು ನೀರು ನಿಂತೀವಿ ನಾವು. ಇವತ್ತು ಪೀಡೆ ಬಂದು ನೋಡ್ಯಾಗ್ಯಾರ ಏನು ವ್ಯವಸ್ಥೆ ಮಾಡ್ಬೇಕು ಮಾಡ್ಬೇಕು ಬೇಗ. ಇಲ್ಲಿ ನೋಡಿ ನೀರಿನ ಸಲಿಗೆ ಯಾವ ಅಡಿಗಿಲ್ಲ ಏನಿಲ್ಲ, ಹೆಣ್ಣು ಮಕ್ಕಳು ಉಪವಾಸ ಇದೀವಿ. ಮನೆಗೆ ನೀರು ಹಾಕೊಂಡು ಮನೆಗೆ ಹಾಕೊಂಡು ಅಂತ ಹೇಳ್ಕೊಂಡು ಹೊರಗೆ ಕುಂತೀವಿ ನಾವು. ಎಲ್ಲ ಸಾಮಾನು ಎಲ್ಲ ಅಕ್ಕಿ ಜೋಳ ಮನೆಯಾಗೆ ಸಜ್ಜಿ ಎಲ್ಲ ತೊಯ್ದು ಹೋಗ್ಬಿಟ್ಟಾವ. ಏನು ಊಟ ಮಾಡ್ಬೇಕು, ಏನು ಊಟ ಮಾಡ್ಬೇಕ್ರಿ ನಾವು? ಮನೆಗೆಲ್ಲ ಮನೆಗೆಲ್ಲ ನೀರು ಮಾಡ್ತಾವ, ಹೆಂಗ್ ಮಾಡ್ಬೇಕ್ರಿ? ಮೂರು ದಿನ ಆಯ್ತು ನೀರ್ನಾಗ ನಿಂತ್ಕೊಂಡು ಹಂಗೆ ಅಡಿಗೆ ಮಾಡ್ಕೊಂಡು ಹಂಗೆ ತಿಂತೀವಿ. ಬ್ಯೂರೋ ರಿಪೋರ್ಟ್, ಬಸವರಾಜ್ ಹೂನೂರು, S9 TV, ಲಿಂಗಸುಗೂರು.